ಸದ್ಯಕ್ಕೆ ಮುಖ್ಯ ಅತಿಥಿಗಳು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಶ್ರೀ ಪ್ರದೀಪ್ ಈಶ್ವರ್ ಅವರು, ಹಾಗೆ ಸಾಕಷ್ಟು ಜನರಿಗೆ ಗುರುವಾಗಿ, ಮಾರ್ಗದರ್ಶಕರಾಗಿ, ಲೇಖಕರಾಗಿ, ಸಂಪಾದಕರಾಗಿ, ಮುಖ್ಯ ಸಂಪಾದಕರಾಗಿ ನಮ್ಮ ಜೊತೆ ಅವರ ಬರಹಗಳಿಂದ ಸದಾ ಇರುವಂತಹ ವಿಶ್ವೇಶ್ವರ ಭಟ್ ಸರ್ ಇದ್ದಾರೆ. ಅವರಿಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ, ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ, ತಮ್ಮೆಲ್ಲರಿಗೂ ಗೌರವಯುತ ಸ್ವಾಗತವನ್ನ ಕೋರ್ತಾ, ಈಗ ಮೊದಲಿಗೆ ನಮ್ಮ ಜಸ್ಟ್ ಪಾಸ್ ಚಿತ್ರದ ಟೀಸರ್ ಹಾಗೂ ಒಂದು ಅದ್ಭುತವಾದಂತಹ ಗೀತೆಯನ್ನ ನೋಡ್ಕೊಂಡು ಬರೋಣ. ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರು ಹರ್ಷವರ್ಧನ್ ರಾಜ್ ಅವರು, ಹಾಗೆ ಖ್ಯಾತ ಹಿನ್ನೆಲೆ ಗಾಯಕರಾಗಿರುವಂತಹ ಟಿಪ್ಪು ಸರ್ ಅವರು, ಈ ಒಂದು ಕಾರ್ತಿಕ್ ಅವರು ಮೊದಲು ಹಾಡಿರುವಂತಹ ಈ ಒಂದು ಗೀತೆಯನ್ನ ನೋಡ್ಕೊಂಡು ಬರೋಣ. ಕೆನ್ ಯು ಹ್ಯಾವ್ ದ ಸಾಂಗ್ ಇನ್ ಟೀಸರ್ ಪ್ಲೀಸ್? ವಿಶೇಷವಾಗಿ ನಾವು ಭಟ್ ಸರ್ ಮತ್ತೆ ಪ್ರದೀಪ್ ಸರ್ ಹತ್ರ ಈ ಸಾಂಗ್ ಲಾಂಚ್ ಮಾಡಿಸ್ಬೇಕು ಅಂತ ಏನಕ್ಕೆ ಅಂದ್ರೆ, ಒಂದು ಸಿನಿಮಾ ಮಾಡಿದಾಗ ನಾವೆಷ್ಟೇ ಕ್ವಾಲಿಟಿ ಸಿನಿಮಾ ಮಾಡಿದ್ರು ಕೂಡ ಪ್ರಚಾರ ಅದಕ್ಕೆ ತುಂಬಾ ಪುರುಕು ಬೇಕಾಗುತ್ತೆ. ಆವಾಗ ನಾವು ಪ್ರದೀಪ್ ಸರ್ದು ಪರಿಶ್ರಮ ಅಕಾಡೆಮಿ ಎಲ್ಲರೂ ಗೊತ್ತು, ಎಲ್ಲ ಕಡೆ ಅವರು ಅಕಾಡೆಮಿ ಇದೆ. ಅವರನ್ನು ಕೂಡ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ, ಎಷ್ಟೋ ಜನಗಳಿಗೆ ಅದು ಊಟನ ಕೂಡ ಅವರು ಪ್ರತಿನಿತ್ಯ ಹಾಕ್ತಾ ಇದಾರೆ. ಅದು ಕೆಲವರು ಗೊತ್ತಿಲ್ಲ, ನಾನು ಊಟನ ಮಾಡಿದ್ದೀನಿ ತುಂಬಾ ಸಲ. ಈ ಜಸ್ಟ್ ಪಾಸ್ ಆದ್ರೆ ಒಬ್ಬ ಪ್ರಿನ್ಸಿಪಾಲ್ ತಮ್ಮ ಜೀವನದ ಸಂಪಾದನೆಯನ್ನು ಕೂಡಿಟ್ಟಂತ ಹಣದಲ್ಲಿ ಜಸ್ಟ್ ಪಾಸ್ ಆದಂತಹ ಸ್ಟೂಡೆಂಟ್ಸ್ ಗಳಿಗೆ ಒಂದು ಕಾಲೇಜು ಮತ್ತೆ ಒಂದು ಹಾಸ್ಟೆಲ್ ಅನ್ನ ಓಪನ್ ಮಾಡಿ ಫ್ರೀಯಾಗಿ ಎಜುಕೇಶನ್ ಕೊಡಬೇಕಾದಂತ ಒಂದು ಕಥೆಯಲ್ಲಿ ಈ ಸಬ್ಜೆಕ್ಟ್ ಹೋಗೋದ್ರಿಂದ ಅವರು ಈ ಸಾಂಗ್ ಬಿಡುಗಡೆ ಮಾಡಿ ಮಾತಾಡಿದ್ರೆ ನಮ್ಮ ಸಿನಿಮಾ ಬಗ್ಗೆ ನಮ್ಗೆ ಒಳ್ಳೇದಾಗುತ್ತೆ, ಒಂದು ಒಳ್ಳೆ ಆಶೀರ್ವಾದ ಇರುತ್ತೆ ಅಂತ ನಾವು ಫಸ್ಟ್ ನಮ್ಮ ಸಿಂಗೋ ಸರ್ ಚಿದಾನಂದ ಸರ್ ಅಂತಿದ್ದಾರೆ, ಅವ್ರು ಹೋಗಿ ಕೇಳ್ಕೊಂಡು ನಾನು ಪ್ರದೀಪ್ ಸರ್ ಫೋನ್ ಮಾಡಿದ್ರು. ಪ್ರದೀಪ್ ಸರ್ ಬೆಳಗಾವಿ ಅಧಿವೇಶನ ಇದ್ರು. ಅವಾಗ ಆಯ್ತು ಮಾತಾಡೋಣ ಮುಗಿದ ಮೇಲೆ ಅಂತ ಹೇಳಿದ್ರು. ಅವತ್ತಲ್ಲಿ ಒಂದು ಪುಸ್ತಕ ಇತ್ತು ಪರಿಶ್ರಮ ಅಂತ, ಅದು ನಾನು ಇಸ್ಕೊಂಡು ಹೋದೆ, ಸರ್ ಕೊಡಿ ಸರ್ ಓದ್ತೀನಿ ಅಂತ. ಸುಮಾರು 180 ವಿಷಯ ಕಥೆಗಳನ್ನ ಬರೆದಿದ್ದಾರೆ, ಅದರಲ್ಲಿ ಚಿಕ್ಕ ಚಿಕ್ಕ ಕಥೆಗಳು ಮತ್ತು ಎಕ್ಸಾಂಪಲ್ ಕೂಡ ಬರೆದಿದ್ದಾರೆ. ಅದೆಷ್ಟು ಚೆನ್ನಾಗಿದೆ ಅಂದ್ರೆ ಅದನ್ನ ಓದಿದ್ರೆ ಪ್ರತಿಯೊಬ್ಬರು ಕೂಡ ನಾವು ಏನಾದ್ರೂ ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಛಲ ಬರುತ್ತೆ. ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಅದರಲ್ಲಿ ಅವರು ತಮ್ಮನ್ನ ತಾವು ಪರಿಚಯ ಮಾಡಿದ್ರೆ ಫಸ್ಟ್ ಪೇಜ್ ಅಲ್ಲಿ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಮುಂದೆ ಹೇಳೋದ್ರೆ ಮತ್ಕೊಂಡು ತಪ್ಪಿಳೋದ್ ಕಷ್ಟ ಅಂತ ಬರ್ಕೊಂಡಿದ್ದೀನಿ. ಅದೊಂದು 4 ಲೈನ್ ಹೇಳ್ತೀನಿ. ನನ್ನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಪೆರೆಸಂದ್ರ ಕಲಿತ ವಿಶ್ವವಿದ್ಯಾನಿಲಯದ ಹೆಸರು ಬಡತನ. ಅದ್ಭುತ ಸಾಧಿಸಲು ಪ್ರೇರೇಪಿಸಿದ್ದು ಒಡೆದ ಹೃದಯ. ಸಾವಿರಾರು ಪಾಠ ಕಲಿಯಲು ಸ್ಫೂರ್ತಿಯಾಗಿದ್ದು ಖಾಲಿ ಹೊಟ್ಟೆ. ಆದರೆ ಈಗ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ವಿದ್ಯಾರ್ಥಿಗಳ ಪ್ರೀತಿ ಅಂತ ಬರ್ಕೊಂಡಿದ್ದಾರೆ ಅದರಲ್ಲಿ. ಅದು ನಾನು ಓದಿ ಮನುಷ್ಯ ತಮ್ಮ ಜೀವನದಲ್ಲಿ ಈ ಮಟ್ಟಕ್ಕೆ ಬರ್ತಾರೆ ಅನ್ನೋದಕ್ಕೆ ಅಲ್ಲಿ ಅದನ್ನ ನಮ್ಮ ಗುರುಗಳ ಅರ್ಪಣೆ ಅಂತ ವಿಶ್ವೇಶ್ವರ ಭಟ್ ಸರ್ ಹೆಸರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಯಾರು ತಂದೆ ತಾಯಿಗೆ ಗುರುಗಳಿಗೆ ಗೌರವ ಕೊಡ್ತಾರೋ ಅವರು ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಕ್ಕೆ ಸಾಧ್ಯ ಇಲ್ಲದಂಗೆ ಅವ್ರ ತರ ಹಿಂದೆ ಬೆಳೆದಿರೋ ತರ ಹಿಂದೆ ಯಾರ್ಯಾರು ಬೆಳೆದಿರೋ ಅವ್ರ ತರ ದೊಡ್ಡ ಮಟ್ಟಕ್ಕೆ ಹೋಗಿ ಹೋಗ್ತಾರೆ. ಅದನ್ನೆಲ್ಲ ಪಾಲನೆ ಮಾಡಬೇಕು ಅಂತ ಒಂದು ಮನವಿ ಮಾಡಿಕೊಂಡು ನಮ್ಮೆಲ್ಲ ಸ್ಟೂಡೆಂಟ್ಸ್ ಆರ್ಟಿಸ್ಟ್ಗಳು ಎಲ್ಲ ಚಿಕ್ಕ ಚಿಕ್ಕಿ ಹೊಸದಾಗಿ ಬೆಳೀತಿರ್ತಕ್ಕಂತ ಪ್ರತಿ ಬೆಳೆದಿದ್ರಿ ಆ ಬುಕ್ ಸಾಧ್ಯವಾದ್ರೆ ಓದಿ ನಾನೇ ತಲುಪಿಸ್ತೀನಿ ಬೇಕಾದ್ರೆ ನಿಮ್ಗೆ. ತುಂಬಾ ಥ್ಯಾಂಕ್ ಯು ಸರ್ ನೀವು ಬಂದಿದ್ದಕ್ಕೆ. ಅಥವಾ ಅದನ್ನ ಅವ್ರನ್ನ ಇನ್ವೈಟ್ ಮಾಡೋದಕ್ಕೆ ಇನ್ನೊಂದು ನಾನು ವಿಶೇಷವಾಗಿ ಏನಂದ್ರೆ ಈಗ ನಮ್ಮ ಸಿನಿಮಾ ಹೆಂಗಿದೆ ಏನಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಜಸ್ಟ್ ಟೈಟ್ಲೈನ್ ಜಸ್ಟ್ ಪಾಸ್ ಅಂತಿದೆ ಹೆಂಗ್ ಮಾಡಿರ್ತಾರೋ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಅಂತರ್ಗು.
ಆವಾಗ ವಿಶ್ವೇಶ್ವರ ಭಟ್ ಸರ್ ಟೈಮ್ ತಗೊಂಡು ಅವ್ರ ಚೇಂಬರ್ ಹೋಗಿ ನಮ್ ಈ ಸಾಂಗ್ ತೋರಿಸಿಲ್ಲ ಅಂದ್ರೆ ಇನ್ನೊಂದು ಸಾಂಗ್ ಇದೆ ಇದಕ್ಕೆ ತುಂಬಾ ಅದ್ಭುತವಾಗಿದೆ, ಅದು ಕತೆ ಕಂಟೆಂಟ್ ಇರ್ತದ ಅದನ್ನ ಈಗ ತೋರಿಸಬೇಡ ಅಂತ ಅದು ಗೋಲ್ಡನ್ ಇಟ್ಟಿದೀವಿ. ಆ ಸಾಂಗ್ ತೋರಿಸಿ ಟೀಚರ್ ತೋರಿಸಿ ಕತೆ ಲೈನ್ ಎಲ್ಲ ಹೇಳದ್ಮೇಲೆ ಅವ್ರು ತುಂಬಾ ಇಷ್ಟಪಟ್ಟು ನಂದಿನಿಗೆ ಫೋನ್ ಮಾಡಿದ್ರು, ಸರ್ ಪ್ರದೀಪ್ ಸರ್ ಫೋನ್ ತೆಗೆದ್ರು ಸರ್ ಹೇಳಿ ಅಂದ್ರು. ಅವರು ನಾನು ಎರಡೇ ನಿಮಿಷ ಮಾತಾಡಿದ್ರು ಅಷ್ಟೇ ವಿಶ್ವೇಶ್ವರ ಸರ್ ಹತ್ರ, ನನ್ನ ಸ್ನೇಹಿತ ಒಂದು ಸಿನಿಮಾ ಮಾಡಿದ್ದಾನೆ ನೀವು ಒಂದು ಯೂನಿಟ್ ಜೊತೆ ಬರಬೇಕು ಅಂದ್ರು. ಆ ಕಡೆ ಅಂದ್ರ ಗುರುಗಳಿಗೆ ಯಾವ್ದಾರ ಉತ್ತರ ಬಂತು ಅಂದ್ರೆ ಏನು ಒಳ್ಳೆ ಇಲ್ಲ ಓಕೆ ಸರ್ ಅಷ್ಟೇ, ಬೇರೆ ಏನ್ ಮಾತ್ರ ಯಾರು ಡೈರೆಕ್ಟರ್ ಯಾವ ಪಿಕ್ಚರ್ ಏನು ಕೇಳಿಲ್ಲ ಅವರು, ಅದು ಫಿಕ್ಸ್ ಆಯ್ತು. ಅದಕ್ಕೆ ಸರ್ ನಿಮ್ಗೆ ನಿಮ್ಗೇನು ಸರ್ ನಿಮ್ಮ ಆಶೀರ್ವಾದ ಇರಲಿ, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸಿನಿಮಾಗೆ ನಿಮ್ಮ ಸಪೋರ್ಟ್ ನೀಡಿದ್ರೆ. ಮತ್ತೆ ಈಗ ನಾವು ಸಿನಿಮಾ ಮಾಡೋ ಎಲ್ಲ ಕಲಾವಿದರುಗಳು ಬಂದು ಸಪೋರ್ಟ್ ಮಾಡೋದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಈಗ ನಿರ್ಮಾಪಕರು ಕೋಟಿಗಳ ದುಡ್ಡು ಹಾಕಿರ್ತಾರೆ, ಈ ಹೊಸ ಕಲಾವಿದರು ಮಾಡಿರ್ತಕ್ಕಂಥ ಕಾಲೇಜ್ ಸಬ್ಜೆಕ್ಟ್ಗಳು ಎಲ್ಲರೂ ಎಲ್ಲ ಚೆನ್ನಾಗಿ ಹೋಗಿದೆ ಕರ್ನಾಟಕದಲ್ಲಿ, ಯೂತ್ಫುಲ್ ಸಬ್ಜೆಕ್ಟ್ಗಳು ತುಂಬಾ ಚೆನ್ನಾಗಿ ನಾವು ಮಾಡಿದ್ದೀವಿ, ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಕಲಾವಿದರುಗಳು ಸಹಕಾರ ಹೆಂಗಿರುತ್ತೆ ಅಂದ್ರೆ ನಮ್ಮ ಸುಚಂದ್ರ ಪ್ರಸಾದ್ ಸರ್ ಬಂದಿದ್ದಾರೆ, ಕಲಾವಿದರು ಸುಚಂದ್ರ ಪ್ರಸಾದ್ ಸರ್ ಹಿರಿಯ ಮೇಳನಗಳು, ಅವರು ನನಗೆ ಒಂದು ಹದಿನಿಂದ ನಾವು ಫಿಕ್ಸ್ ಆಗಿದ್ದು ಇದು ಬೆಳಗಾವಿ ಅಧಿವೇಶನದಿಂದ ಇದು ನಡೀತಾ ನಮ್ಮ ಡೇಟ್ ಆಗಿ ಫಸ್ಟ್ ಹೇಳ್ಬಿಟ್ಟಿದೆ ಸರ್. ಈ ವಿಶ್ವಾಸರ್ ಪಡಿಸರ್ ಪ್ರೊಡ್ಯೂಸರ್ ಚೀಫ್ ಗೆಸ್ಟ್ ಆಗಿ ಬರ್ತಾರೆ, ದಯವಿಟ್ಟು ನೀವು ಬರಲೇಬೇಕು, ನೀವು ಬಂದು ನಾಲ್ಕು ಮಾತಾಡ್ಬೇಕು ಸರ್, ಸಪೋರ್ಟ್ ಮಾಡ್ಬೇಕು ಅಂದ್ರೆ ನೀವು ಖಂಡಿತ ನಿಮ್ ಸಿನಿಮಾ ಲ್ಯಾಕ್ ಮಾಡಿದೀವಿ ಬಂದು ನಾವು ಸಪೋರ್ಟ್ ಇದ್ದೇ ಇರ್ತದೆ ಅಂತ ಹೇಳಿದ್ರು. ಅವ್ರು ಬಂದಿದ್ದಾರೆ ಸರ್ ನಿಮ್ಗೆ ನಿಮ್ ಚಿತ್ರತಂಡದ ಪರವಾಗಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನ ಅದ್ಭುತವಾಗಿ ಈಗ ನೀವು ನೋಡಿದಂತ ಸಾಂಗು ಮತ್ತೆ ಟೀಚರ್ ಇರ್ಬೋದು ಅದ್ಭುತ ಮ್ಯೂಸಿಕ್ ಮಾಡಿರ್ತಕ್ಕಂತ ನಮ್ಮ ಹರ್ಷವರ್ಧನ್ ರಾಜು ಎಲ್ಲಿದ್ರಿ, ಹರ್ಷವರ್ಧನ್ ರಾಜು ಇನ್ನೂ ಯೂತ್ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ, ಹಂಸಲೇಖ ಸರ್ ಜೊತೆ ಅಲಿನ್ ಕೃಷ್ಣ ಸರ್ ಜೊತೆ ಎಲ್ಲ ಕೀಬೋರ್ಡ್ ಇಷ್ಟು 12 ವರ್ಷ ಕೇವಲ ಕೀಬೋರ್ಡ್ ಇಷ್ಟು ಅದ್ರ ಕರ್ನಾಟಕದ ಒಬ್ಬ ಅದ್ಭುತ ಕೀಬೋರ್ಡ್ ಇಷ್ಟು ಅವರು ಅಂತ ಒಂದು ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ. ಇನ್ನು ಟಿ ಓ ಪಿ ಸತ್ಯನ ರೆಸ್ಟೋರೆಂಟ್ ಎಲ್ಲ ವರ್ಕ್ ಮಾಡಿ ಒಂದು 2-3 ಸಿನಿಮಾ ನನ್ನ ಜೊತೆ ಮಾಡಿದ್ದಾರೆ, ಬೇರೆ ಸಿನಿಮಾ ಮಾಡಿದ್ದಾರೆ ಸುಜಯ್ ಕುಮಾರ್ ಅವರೆಲ್ಲ ಇರಲಿ, ಥ್ಯಾಂಕ್ ಯು ಸೋ ಮಚ್. ಇನ್ನ ನಿಮ್ಮ ಕಲಾವಿದರುಗಳ ಬಗ್ಗೆ ಏನು ಹೇಳಂಗಿಲ್ಲ, ನೀವು ಟೀಚರ್ ನೋಡಿದ್ರಿ ಅದ್ಭುತ ನಟನೆ ಮಾಡಿದ್ದಾರೆ, ಸಾಂಗ್ ನೋಡಿದ್ರಿ ಅದ್ಭುತ ಡ್ಯಾನ್ಸ್ ಮಾಡಿದ್ದಾರೆ, ನಮ್ಮ ಶ್ರೀ ಸರ್ ಇರ್ಬೋದು ಪ್ರಣತಿ ಮೇಡಮ್ ಇರ್ಬೋದು ಇನ್ನೆಲ್ಲ ಸ್ನೇಹಿತರು ಕಲಾವಿದರುಗಳಿರ್ಬೋದು ಅತ್ಯಂತ ಜನರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದೀರಾ. ಈ ಚಿತ್ರ ಸಕ್ಸಸ್ ಮತ್ತು ನಾವೆಲ್ಲ ಸೇರಿ ಸೆಲೆಬ್ರೇಷನ್ ಮಾಡೋಣ, ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಈಗ ಮುಖ್ಯವಾಗಿ ಮಾಧ್ಯಮದವರು ನೀವು ತುಂಬಾ ಚೆನ್ನಾಗಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ರೆ ರಿಲೀಸ್ ಆಗುವ ರಿಲೀಸ್ ಆಗದಂತೂ ಕೂಡ ನಿಮ್ಗೆ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಿ ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಂತ ನಮ್ಮ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನೇನು ಮಾತಾಡಬೇಕು ಅಂದ್ರೆ ಎಲ್ಲ ಅರ್ಧ ಇವರೇ ಮಾತಾಡ್ಬಿಟ್ಟಿದ್ದಾರೆ, ಮಾತಾಡಕ್ಕೇನೇ ಇಲ್ಲ. ನಮ್ಮ ಚಿತ್ರದ 2ನೇ ಸಾಂಗ್ ಅನ್ನು ರಿಲೀಸ್ ಮಾಡಲು ನಮ್ಮ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂತ ನಮ್ಮ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರವರಿಗೂ ಹಾಗೂ ವಿಶ್ವವಾಣಿ ಮುಖ್ಯಸ್ಥರಾದ ವಿಶ್ವೇಶ್ವರ ಭಟ್ ಅವರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಚಿತ್ರ ಜಸ್ಟ್ ಪಾಸ್, ಹೆಸರು ಮಾತ್ರ ಜಸ್ಟ್ ಪಾಸ್, ಆದ್ರೆ ಚಿತ್ರದ ರಿಸಲ್ಟ್ ಫಸ್ಟ್ ಕ್ಲಾಸ್. ದಯವಿಟ್ಟು ಜಸ್ಟ್ ಫಾರ್ ಸ್ಟೂಡೆಂಟ್ಸ್ ಗಳು ಏನ್ ಸಾಧನೆ ಮಾಡ್ತಾರೆ ಅನ್ನೋದು ನಾವು ಈ ಚಿತ್ರದಲ್ಲಿ ಇಟ್ಟಿದ್ದೀವಿ. ಈ ಚಿತ್ರ ತುಂಬಾ ಅದ್ಭುತವಾಗಿ ಬಂದಿದೆ. ಈಗ ಏನೇನು ಮಾರ್ಚ್ ಮೇಬಿ ಅಲ್ಲ ಮಾರ್ಚ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಸ್ಟೂಡೆಂಟ್ಸ್ ಗಳಿಗೆಲ್ಲ, ಅವರು ಈ ಫಿಲಮ್ ನೋಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಈ ಫಿಲಮ್ ಆತರ ಮೋಟಿವೇಶನ್ ಇಟ್ಟಿದ್ದೀವಿ ಸ್ಟೂಡೆಂಟ್ಸ್ ಗಳಿಗೆ. ದಯವಿಟ್ಟು ಎಲ್ಲರೂ ಈ ಫಿಲಮ್ನ ಮಾಧ್ಯಮದವರು ಒಂದು ಒಳ್ಳೆ ಪ್ರಚಾರ ಕೊಟ್ಟು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಹಾಗೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯ ನಟರು ಹಾಗೂ ಅನುಭವಿ ನಟರು ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ. ಕೇವಲ ಉದ್ಯೋಗ ಬಹಳ ಸುಲಭದ ಕೆಲಸ ಅಲ್ಲ ಅನ್ನೋ ಮಾತನ್ನು ಅಥವಾ ಸಂದೇಶವನ್ನು ಹೇಳುವ ಜೊತೆಗೆ ಉತ್ತೀರ್ಣರಾಗುವುದು ಎಷ್ಟು ಮುಖ್ಯ ಅನ್ನೋದನ್ನ ಬಹಳ ದೊಡ್ಡ ಸಂದೇಶದೊಟ್ಟಿಗೆ ನಿರ್ದೇಶಕರು ಹೇಳಿಕೊಟ್ಟಿದ್ದಾರೆ. ಅನ್ನ ಹಾಕದಂತವರು ಅವಕಾಶ ಕೊಟ್ಟವರು ಎಲ್ರಿಗೂ ಈ ಸಂದರ್ಭ ನಡೆಯುವಂಥದ್ದು ನನ್ನ ಅತ್ಯ ಕರ್ತವ್ಯ. ಅವಕಾಶದಾದರೂ ಅನ್ನದಾತರು ವಿಶೇಷವಾದ ಆಭಾರ ಮತ್ತೆ ಮನ್ನಣೆ ಅರ್ಪಿಸ್ತಾ ಹೊರಟರಲ್ಲಿ ಕೂತಿದ್ದಾರೆ. ಅವರು ಮಾತುಗಳ ಕಿವಿಯಾಗುವಂತ ಮನಸ್ಸಿದೆ. ಕೇವಲ ಉತ್ತೀರ್ಣ ಅಂತಂದ ಕೂಡಲೇ ಸಂದೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರು ಕೇವಲ ಆದರೂ ಸಾಕಾಗತ್ತೆ ಅನ್ನೋ ಸಂದೇಶ ಈ ಸಿನಿಮಾದಲ್ಲ. ಅವರಿಗೂ ಸಹ ವಿಶೇಷವಾದ ಪ್ರತಿಭೆ, ಅವರು ಬೇಕಾದಂತಹ
ಸಾಮರ್ಥ್ಯಗಳಿರುತ್ತವೆ ಅನ್ನೋದನ್ನ ಈ ಚಿತ್ರದ ಮುಖಾಂತರ, ಈ ಚಿತ್ರದ ಕಥಾ ಅಂದ್ರದ ಮುಖಾಂತರ, ಹಾಡುಗಳ ಮುಖಾಂತರ ಹೇಳೋಕೆ ತೊರಡುವಂಥದ್ದು ವರೆಗೂ ಅವರು ಸಾಮಾನ್ಯವಾಗಿ ಪರಿಶ್ರಮ ಅಂದಾಗ ಯಾವ ಪರಿಶ್ರಮ ಅನ್ನೋದು ನಂಗೆ ಮಾತಾಡ ಆಗಬೇಕು. ಮಾತಾಡೋದೇ ಸಾಧನೆ ಅಲ್ಲ, ಸಾಧನೆ ಮಾತಾಡಬೇಕು ಅಂತ ದೊಡ್ಡವರು ಹೇಳಿದ ಹಾಗೆ ಈ ಪರಿಶ್ರಮ ಏನಿದೆ ಇದಕ್ಕೆ ತಕ್ಕಂತ ಪ್ರತಿಫಲ ಸಿಗಲಿದೆ ಸಿಗಲಿ ಅನ್ನೋ ಹಾರೈಕೆ ಒಟ್ಟಿಗೆ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನನ್ನ ಕಿರಿಯ ಮಿತ್ರರಾದಂತಹ ರಘು ಅವರೇ, ಚಿತ್ರದ ನಿರ್ಮಾಪಕರಾದಂತಹ ಆತ್ಮೀಯರಾದಂತಹ ಶಶಿಧರ್ ಅವರೇ, ನಾಯಕ ನಟರಾದಂತಹ ಶ್ರೀಯವರೇ, ಪ್ರಣತಿಯವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರೇ, ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ವೃತ್ತಿ ಬಾಂಧವರೇ, ಎಲ್ರಿಗೂ ಧನ್ಯವಾದಗಳು. ಇಂತಹ ಕಾರ್ಯಕ್ರಮದಲ್ಲಿ ಮಾತನಾಡುವಂಥದ್ದು ಸ್ವಲ್ಪ ಕಷ್ಟ, ಯಾಕೆಂತಂದ್ರೆ ನಾನು ಸಿನಿಮಾವನ್ನು ಪೂರ್ತಿಯಾಗಿ ನೋಡಿಲ್ಲ, ಸಿನಿಮಾದ ಕಥೆಯನ್ನು ಕೇಳಿದ್ದೀನಿ. ರಘು ಅವರು ಕಥೆಯನ್ನು ಹೇಳಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಅಂತ. ಯಾಕೆ ಇಷ್ಟ ಆಯ್ತು ಅಂತಂದ್ರೆ, ಅವ್ರು ಹೇಳಿದಂತ ಕಥೆಯನ್ನ ಹೇಗೆ ಅವರು ಪರದೆಯ ಮೇಲೆ ಅದನ್ನ ಡಿಪಿಕ್ಟ್ ಮಾಡಿರಬಹುದು ಅನ್ನುವಂತ ಒಂದು ಕುತೂಹಲ ನನಗೆ ಇತ್ತು. ಅದಕ್ಕೆ ಸಂವೇದಿಯಾಗಿ ಅವರು ಒಂದು ಹಾಡನ್ನ ನನಗೆ ತೋರಿಸಿದ್ರು. ಹಾಗೀಗ ಅದರ ಜೊತೆಯಲ್ಲಿ ನೀನು ಎರಡು ಹಾಡನ್ನ ನೋಡಿದೆ ನಾನು. ನನಗೆ ಶ್ರೀ ಅವರು ಮೊದಲ ಹಾಡಿನಲ್ಲಿ ಶ್ರೀ ಮತ್ತು ಪ್ರಣತಿ ಏನು ಡಾನ್ಸ್ ಮಾಡಲಿಲ್ಲ, ನನಗೇನು ಇವರಿಗೆ ಡಾನ್ಸ್ ಬರಲ್ವಾ ಅಂತೇಳಿ ಅನ್ಕೊಂಡೆ ನಾನು. ಬರೀ ಆಂಗಿಕ ನಟನೆಯಲ್ಲೇನೆ ಇವರು ನಿಭಾಯಿಸಿದಾರಲ್ಲ ಒಂದು ಇಡೀ ಸಾಂಗ್ ಅನ್ನ ಅಂತೇಳಿ ಅನ್ಕೊಂಡೆ. ಆದ್ರೆ ಎರಡನೇ ಸಾಂಗ್ ನೋಡಿದ ನಂತರ ದೇ ಆರ್ ಫ್ಯಾಂಟಾಸ್ಟಿಕ್ ಡಾನ್ಸಸ್, ಎಕ್ಸಲೆಂಟ್. ಜಸ್ಟ್ ಪಾಸ್, ಬಹುಶಃ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರದೀಪ್ ಈಶ್ವರ್ ಅವ್ರನ್ನ ಕರೆದಿರುವಂತದ್ದು ಬಹಳ ಒಂದು ಆಂಟಿ ಕ್ಲೈಮ್ಯಾಕ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ. ಅವರು ಜಸ್ಟ್ ಪಾಸ್ ಇದ್ದವರನ್ನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡುವಂತದ್ದು ಅವರ ಹೊಣೆ. ಅವರ ಸಂಸ್ಥೆಯಲ್ಲಿ ಅವರು ಅದನ್ನೇ ಮಾಡ್ತಾ ಇದ್ದಾರೆ, ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ. ನಮ್ಮ ಪ್ರೊಫೆಷನ್ ಹೇಗೆ ಅಂತಂದ್ರೆ, ಎಲ್ಲೂ ಸಲ್ಲದೇ ಇದ್ದವರು ಬರ್ತಾರೆ ಅಂತ, ಜಸ್ಟ್ ಪಾಸ್ ಆದವರು ಪತ್ರಿಕೋದ್ಯಮಕ್ಕೆ ಬರ್ತಾರೆ ಅಂತ. ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ, ಇಲ್ಲೂ ಕೂಡ ರ್ಯಾಂಕ್ ಇದ್ದವರು ಕೂಡ ಬರ್ತಾರೆ. ಆದ್ರೆ ಜಸ್ಟ್ ಪಾಸ್ ಇದ್ದವರಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರತಿಭೆ ಇರುತ್ತೆ, ದೇ ಆರ್ ಡಿಫರೆಂಟ್ಲಿ ಏಬಲ್ಡ್ ಅಂತಂತಾರಲ್ಲ, ಅದೇ ರೀತಿ ಅವರು ಕೂಡ ಡಿಫರೆಂಟ್ಲಿ ಎಜುಕೇಷನಲಿ ಏಬಲ್ಡ್. ನಾನು ನಿನ್ನೆ ಅಷ್ಟೇ ಕೆಲವು ಜನರ ಸಂದರ್ಶನವನ್ನು ಮಾಡ್ತಾ ಇದ್ದೆ, ಅದರಲ್ಲಿ ಅವರು ಹೇಳಿದ್ರು, ಸರ್ ನಾನು ಜಸ್ಟ್ ಪಾಸ್ ಆಗಿದ್ದೀನಿ ಅಂತ. ಆದ್ರೆ ಅವರ ಮಾರ್ಕ್ಸ್ ಕಾರ್ಡ್ ನೋಡಿ ನನಗೆ ಅವರು ಜಸ್ಟ್ ಪಾಸ್ ಆಗಿದ್ದಿರಬಹುದು, ಆದ್ರೆ ಅವರು ಬರೆದಿರುವಂತಹ ಲೇಖನವನ್ನು ನೋಡಿ ನನಗೆ ತುಂಬಾ ಇಷ್ಟ ಆಯ್ತು ಅಂತ, ಅವ್ರು ಮಾಡಿದಂತ ಅಚೀವ್ಮೆಂಟ್. ನೀವು ನೋಡಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಟಾಪ್ 10 ಶ್ರೀಮಂತರನ್ನ ನೋಡಿ ಅಂತ, ದೇ ಆರ್ ಆಲ್ ಜಸ್ಟ್ ಪಾಸ್. ನಿಮಗೆ ಮುಕೇಶ್ ಅಂಬಾನಿ ಅವರ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಾ ನಿಮಗೆ? ಜಸ್ಟ್ ಪಾಸ್. ಇವತ್ತು ಅವರು ನಮ್ಮ ದೇಶ ಒಂದೇ ಅಲ್ಲ, ಇಡೀ ವಿಶ್ವವೇ ಬೆರಗಾಗುವಂತಹ ನಂಬರ್ 1 ಶ್ರೀಮಂತ ಅಂತವ್ರು. ನಮ್ಮ ಪ್ರಧಾನಮಂತ್ರಿಯವರು ಏನು ರ್ಯಾಂಕ್ ಹೋಲ್ಡರ್ ಏನಲ್ಲ ಅಂತವ್ರು, ಬಹುಶಃ ಜಸ್ಟ್ ಪಾಸ್ಗಿಂತ ಒಂದು ಇನ್ನಷ್ಟು ಜಾಸ್ತಿ ಮಾರ್ಕ್ಸ್ ಅನ್ನು ತೆಗೆದುಕೊಂಡಿರ್ಬೋದು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಈಸ್ ನಾಟ್ ಎ ರ್ಯಾಂಕ್ ಹೋಲ್ಡರ್. ನೀವು ನೋಡಿ ಅಂತ, ನಮ್ಮನ್ನ ಯಾರ್ಯಾರು ಇಲ್ಲಿ ತನಕ ಆಳಿದಾರಲ್ಲ, ಅವ್ರು ಯಾರೂ ಕೂಡ ರ್ಯಾಂಕ್ ಹೋಲ್ಡರ್ಸ್ ಅಲ್ಲ, ಅವರು ದೇ ಆರ್ ಆಲ್ ಜಸ್ಟ್ ಪಾಸ್. ಆದ್ದರಿಂದ ಜೀವನದಲ್ಲಿ ನಾವೆಲ್ಲವನ್ನೂ ಕೂಡ ಕಳ್ಕೊಂಡಾಗ, ನಮ್ಮ ಪರೀಕ್ಷೆಯಲ್ಲಿ ಅಂಕವನ್ನು ಕೂಡ ಕಡಿಮೆ ಬಂದು ಸ್ಥಾನವನ್ನು ಕಳ್ಕೊಂಡಾಗ, ನಮಗೆ ದೊಡ್ಡ ಭರವಸೆಯನ್ನು ಕೊಡುವಂತದ್ದು ಜಸ್ಟ್ ಪಾಸ್. ಬಹುಶಃ ಈ ಚಿತ್ರ ಆ ಒಂದು ಮೆಸೇಜ್ ಅನ್ನು ಹೊಂದಿದೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ನಾವ್ಯಾರು ಕೂಡ ಜಸ್ಟ್ ಪಾಸ್ ಆಗಿದ್ದಕ್ಕೆ ಬೇಸರ ಪಟ್ಕೊಳ್ಳುವಂತಹ, ವಿಷಾದ ಪಟ್ಕೊಳ್ಳುವಂತಹ ಅಗತ್ಯ ಇಲ್ಲ. ಹೀಗಾಗಿ ನನಗೆ ರಘು ಅವರು ಈ ಕಥೆಯನ್ನು ಹೇಳಿದ ನಂತರ ನನಗನ್ಸಿದೆ, ಈ ಚಿತ್ರ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಚಿತ್ರದಲ್ಲಿ ಹಳೆಯ ಪ್ರತಿಭೆಗಳ ಜೊತೆಗೆ ಹೊಸ ಪ್ರತಿಭೆಗಳನ್ನೂ ಕೂಡ ಸೇರಿಸಿಕೊಂಡಿರುವಂತದ್ದು ನಮ್ಗೆ ತುಂಬಾ ಖುಷಿ ಆಯ್ತು ಅಂತ.
ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಗಳನ್ನ ಹಾಕೊಂಡು ಸಿನಿಮಾ ಮಾಡುವಂತದ್ದು ಬಹಳ ದೊಡ್ಡ ಸಂಗತಿ ಏನಲ್ಲ ಅಂತ. ಆದ್ರೆ ಯುವಕರನ್ನ ಹೊಸಬರನ್ನ ಸೇರಿಸಿಕೊಂಡು ಹಳೆಯವರ ಜೊತೆಗೆ ಅವರನ್ನು ಕೂಡ ಮಿಂಗಲ್ ಆಗಿ ಒಂದು ಸಿನಿಮಾವನ್ನು ಮಾಡೋದಕ್ಕೆ ಧೈರ್ಯನೂ ಕೂಡ ಬೇಕು. ಅದಕ್ಕೆ ಬಹುಶಃ ಅದನ್ನ ಶಶಿಧರ್ ಅವರು ಆ ಧೈರ್ಯವನ್ನ ಆ ರಿಸ್ಕ್ ಅನ್ನ ತೆಗೆದುಕೊಂಡು. ನನಗನ್ಸುತ್ತೆ ಯಾವುದೇ ಒಂದು ಒಳ್ಳೆ ಚಿತ್ರ ಮಾಡಿದಾಗ ಅದನ್ನ ನೋಡುವಂತ ಹೃದಯಗಳು ಮನಸ್ಸುಗಳು ಇದ್ದೇ ಇರುತ್ತೆ ಅಂತ. ಆದರೆ ನಿಮಗೆ ಇವತ್ತು ಗೊತ್ತಿದೆ ಕನ್ನಡ ಚಿತ್ರರಂಗ ಒಂದು ವಿಚಿತ್ರವಾದಂತಹ ಸಂಕೀರ್ಣವಾದಂತಹ ಒಂದು ಸ್ಥಿತಿಯಲ್ಲಿದೆ. ನಾವು ಇಲ್ಲಿ ಸಿನಿಮಾ ಮಾಡುವುದು ಎಷ್ಟು ಮುಖ್ಯವೋ ಈ ಸಿನಿಮಾವನ್ನ ಮಾಡಿದ್ದೇವೆ ನೀವು ನೋಡಿ ಅನ್ನುವಂತ ಸಂದೇಶವನ್ನ ಪ್ರೇಕ್ಷಕರಿಗೆ ತಲುಪಿಸುವಂತದ್ದು ಕೂಡ ಅಷ್ಟೇ ಮುಖ್ಯವಾದದ್ದು. ಆ ಕೆಲಸವನ್ನ ನಿಮ್ಮ ಜೊತೆಗೆ ನಾನು ಕೂಡ ಮಾಡ್ತೇನೆ, ನಿಮ್ಮ ಜೊತೆಗೆ ನಾನು ಇದ್ದೇನೆ. ನಿಮಗೆ ಬೇಕಾದಂತ ಎಲ್ಲಾ ರೀತಿಯಾದಂತ ಸಹಕಾರವನ್ನು ಕೂಡ ನಮ್ಮ ಮಾಧ್ಯಮ ರಂಗ ನಿಮಗೆ ಕೊಡುತ್ತೆ. ಯಾಕೆಂತಂದ್ರೆ ಒಂದು ಕನ್ನಡ ಚಿತ್ರ ಯಶಸ್ಸು ಕಂಡ್ರೆ ಅದರ ಬೆನ್ನಲ್ಲಿ 25 ಚಿತ್ರಗಳು ಬರುತ್ತೆ. ಆ ಮೂಲಕವಾಗಿ ಉದ್ಯಮಕ್ಕೆ ಮತ್ತು ಕಲಾವಿದರಿಗೆ ಬಹಳ ದೊಡ್ಡ ಪ್ರೋತ್ಸಾಹ ಸಿಕ್ಕದಾಗತ್ತೆ. ಆ ಕೆಲಸವನ್ನ ನಾನು ಇಲ್ಲಿ ಸೇರಿರುವಂತ ಎಲ್ಲ ನನ್ನ ಮಾಧ್ಯಮದ ವೃತ್ತಿ ಬಾಂಧವರಿಗೆ ಕಳಕಳಿಯಿಂದ ಕೇಳ್ಕೊಡ್ತೇನೆ. ಈ ಚಿತ್ರವನ್ನ ಪ್ರೋತ್ಸಾಹಿಸಿ ಹರಸಿ ನಿಮ್ಮೆಲ್ಲರ ಆರೈಕೆ ಇರಲಿ. ಈ ಚಿತ್ರ ಒಂದು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಲಿ. ಆಲ್ ದ ಬೆಸ್ಟ್. ಮೊದಲನೇದಾಗಿ ಜಸ್ಟ್ ಪಾಸ್ ತಂಡಕ್ಕೆ ಧನ್ಯವಾದಗಳು. ನನ್ನ ಗುರುಗಳು, ನನ್ನ ಅಕ್ಷರಕ್ಕೆ ಸ್ಫೂರ್ತಿ, ಬರಹಕ್ಕೆ ಸ್ಫೂರ್ತಿ ಶ್ರೀಯುತ ವಿಶ್ವೇಶ್ವರ ಭಟ್ ಸರ್, ತಮಗೆ ನಮಸ್ಕರಿಸ್ತಾ. ಜಸ್ಟ್ ಪಾಸ್ ಎಲ್ಲ ನೋಡ್ತಿದ್ರೆ ನನ್ಗೆ ಅನಿಸ್ತಾ ಇದೆ ನನ್ನ ಕೈಯಲ್ಲಿ ರ್ಯಾಂಕ್ ಬರಕ್ ಆಗ್ಲಿಲ್ಲ, ಅದಕ್ಕೆ ಕೆಲಸ ಸಿಗ್ಲಿಲ್ಲ, ಅದಕ್ಕೆ ಒಂದು 540 ಜನಕ್ಕೆ ನನ್ನ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದೀನಿ. ಕಾರಣ ಜಸ್ಟ್ ಪಾಸ್. ನನಗೆ ಇಂಗ್ಲಿಷ್ ಸರಿಯಾಗಿ ಬರಲಿಲ್ಲ, ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಗ್ಲಿಲ್ಲ, ಕನ್ನಡ ಮಾತ್ರ ಬಂತು, ಅದಕ್ಕೆ ಕಂಪ್ನಿಗೆ ಓನರ್ ಆಗ್ಬಿಟ್ಟೆ. ಅದಕ್ಕೆ ಜಾಸ್ತಿ ಬ್ರಿಲಿಯಂಟ್ ಆದ್ರೂ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತೀರಾ, ಜಾಸ್ತಿ ರ್ಯಾಂಕ್ ಬಂದ್ರು ಕೆಲಸ ಸಿಗ್ಬಿಡುತ್ತೆ. ಮತ್ತೆ ನಾನು ರ್ಯಾಂಕ್ ಬರಬೇಡಿ ಅಂತ ಡಿಸ್ಕರೇಜ್ ಮಾಡ್ತಾ ಇಲ್ಲ, ಅದಕ್ಕೆ ಚೆನ್ನಾಗಿ ಓದ್ದೇ ಇರೋರಿಗೆ ಕಂಪನಿ ಕಟ್ಟೋ ತಾಕತ್ ಇರುತ್ತೆ. ಮತ್ತೆ ಲೈಫ್ ಬಹಳ ಅದ್ಭುತವಾಗಿರುತ್ತೆ. 10th ಅಲ್ಲಿ ಏನೋ ಸಾಧಿಸೋಣ ಅನ್ಕೊಂತೀವಿ, ಆಗಲ್ಲ. PUC ಅಲ್ಲಿ ಆಗಲ್ಲ, ಡಿಗ್ರಿಯಲ್ಲಿ ಆಗಲ್ಲ. ಏನ್ ಮಗ ಎಕ್ಸಾಮ್ ಅಲ್ಲ, ಲೈಫ್ ಅಲ್ಲಿ ಏನ್ ಪ್ರೂವ್ ಮಾಡ ಅಂತ ಬೆಂಗಳೂರಿಗೆ ಬರ್ತೀವಿ, ಇಲ್ಲೂ ಕಷ್ಟ. ಆದ್ರೆ ಈ ಕ್ರೌಡ್ ಅಲ್ಲಿ ತುಂಬಾ ಜನ ಮೆಜೆಸ್ಟಿಕ್ ಗೆ ಯಶವಂತಪುರಕ್ಕೆ ಸಾವಿರಾರು ಜನ ಬಂದು ಕರ್ನಾಟಕದಿಂದ ಬೆಂಗಳೂರನ್ನ ಮಹಾನಗರದಲ್ಲಿ ಏರೋಸಲ್ಲಿ ಕಣ್ಣೀರ್ ಹಾಕ್ಸ್ಬಿಡುತ್ತೆ, ವಾಪಸ್ ಊರ್ ಹೋಗ್ಬೇಕು ಅಂತ ಪ್ರಯಾಣ ಬೆಳೆಸ್ತಾರೆ ಅಂತ. ನನ್ನಂತ ಹುಡುಗರು ಎಷ್ಟೇ ಕಷ್ಟ ಆದ್ರೂ ಅವಮಾನ ಆದ್ರೂ ಸ್ವಲ್ಪ ರೈಟ್ ಹೋದ್ರೆ ಅಲ್ಲಿ ವಿಧಾನಸೌಧ ಇದೇನು ಅನ್ನೋದು ಕಂಡಿಡ್ಕೊಂತೀವಿ. ನಮ್ಮ ನನಗೆ ಯಾಕೆ ಜಸ್ಟ್ ಪಾಸ್ ಅಂದ್ರೆ ನಾವು ಯೋಚನೆ ಮಾಡೋ ರೀತಿ ಇದೆಯಲ್ಲ ಸರ್, ನನ್ನ ಫ್ರೆಂಡ್ಸ್ ಎಲ್ಲ ಚಂದ್ರನಲ್ಲಿ ನೀರ್ ಸಿಗ್ತಾ ಇಲ್ವ ಅಂತ ಯೋಚನೆ ಮಾಡ್ತಿದ್ರೆ, ನಾನ್ ಸಾಧ್ಯ ಆದ್ರೆ ನನ್ನ ಅಸೆಂಬ್ಲಿಯಲ್ಲಿ ಕಣ್ಣೀರ್ ಹೊರಸಕ್ ಟ್ರೈ ಮಾಡ್ತಾ ಇದ್ರು. ನನ್ನ ಬ್ಯಾಚ್ಮೇಟ್ಸ್ ಚಂದ್ರನಲ್ಲಿ ನೀರ್ ಸಿಗುತ್ತೆ, ನಾನು ಹೇಳಿದೆ ನಮ್ಮ ಊರಲ್ಲಿ ಕಣ್ಣೀರ್ ಹೊರಸೋದ್ ಬಾಕಿ ಇದೆ ನನಗೆ ಅಂತ. ದ ವೇ ಅನ್ ಆವರೇಜ್ ಸ್ಟೂಡೆಂಟ್ ಥಿಂಕ್ಸ್, ಒಬ್ಬ ಆವರೇಜ್ ಹುಡುಗ ಥಿಂಕ್ ಮಾಡೋದೆ. ಮತ್ತೆ ಏನ್ ಗೊತ್ತಾ, ಈ ಜಸ್ಟ್ ಪಾಸ್ ಆಗಿರೋರು ಯಾಕೆ ಲೈಫ್ ಅಲ್ಲಿ ಗೆಲ್ತಾರೆ ಅಂದ್ರೆ, ಸೋತು ಸೋತು ಸುಣ್ಣ ಆಗೋಗಿರ್ತೀವಿ ಲೈಫ್ ಅಲ್ಲಿ, ಇನ್ನೊಂದ್ಸಲ ಸೋಲಕ್ ರೆಡಿ ಆಗ್ತೀವಿ, ಭಗವಂತ ಗೆಲ್ಲಿಸ್ಬಿಡ್ತಾನೆ. ಅದಕ್ಕೆ ನೀವು ನನ್ನ ಭಯ ಬೀಳಕ್ ಹೋಗ್ಬೇಡಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಸಿನ್ಸಿಯರ್ ಆಗಿ ಮಾಡಿದ್ದೀರಾ. ನೀ ಅಂತ ದೇವ್ರಿಗೆ ನಮಸ್ಕಾರ ಹಾಕೊಂಡು, ದೇವಸ್ಥಾನ ದೂರ ಇರುತ್ತೆ, ಮನೆಯಲ್ಲಿ ಎದ್ಮೇಲೆ ಅಪ್ಪ ಅಮ್ಮ ನಮಸ್ಕಾರ ಹಾಕೊಂಡು ಹೋಗಿ ಗೆದ್ದು ಬಿಡ್ತೀರಾ, ಅವರೇ ದೇವ್ರು. ನನಗೆ ಕೇಳಿದ್ರು ಚುನಾವಣೆ ನನ್ನ ಬೆಳಗ್ಗೆ ಹೋಗಿ ನಮ್ಮ ತಂದೆ ತಾಯಿಗೆ ನಮಸ್ಕಾರ ಹಾಕಿದೆ, ಇಷ್ಟು ದೂರ ತಂದೋರೆ ಅವರು, ಮುಂದೆ ಎಲ್ಲೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ನಾನು ಹೇಳೋದು ಈ ತಂಡಕ್ಕೆ ಯಶಸ್ ಆಗ್ಬೇಕು, ಚೆನ್ನಾಗಿ ಮಾಡಿದ್ದೀರಾ ಸರ್, ರಿಯಲಿ ಫ್ಯಾಂಟಾಸ್ಟಿಕ್. ಕರ್ನಾಟಕದ ಜನ ಒಂದು ಹೊಸ ಪ್ರಯತ್ನ, ಒಂದು ಹೊಸ ಹುಡುಗರು, ಈ ಪ್ರತಿಭೆಗಳು ಗೊತ್ತಿಲ್ಲ. 6th ಕ್ಲಾಸಲ್ಲಿ ದತ್ತ ಅನ್ಸ್ಕೊಂಡಂತ ಹುಡುಗ ಜಗತ್ತಿನ ಮೇಧಾವಿ ಆಗ್ತಾನೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. 4th ಕ್ಲಾಸ್ ಡಿಸ್ಕಂಟಿ ನಮ್ಮ ಮುತ್ತುರಾಜ್ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ನಾನು ಇಷ್ಟಪಡುವ ನಟ ಸ್ವರ್ಗದಲ್ಲಿ ಇರ್ತಕ್ಕಂತ ಅಪ್ಪು ಸರ್, ಅವರು ಕನ್ನಡ ಚಿತ್ರರಂಗ ಕಂಡ ಅದ್ಭುತ ನಟ. ಈ ಪಿಕ್ಚರ್ ಗೆ ಒಳ್ಳೇದಾಗ್ಬೇಕು. ನಾನು ಹೇಳೋದು ಜಸ್ಟ್ ಪಾಸ್ ಕರ್ನಾಟಕದ ಎಲ್ಲ ಆವರೇಜ್ ಹುಡುಗರಿಗೂ ಹೇಳ್ತೀವಿ. ಈ ಹೆಂಗಿರುತ್ತೆ ಗೊತ್ತಾ ಸರ್, ಈ
ಈ ಟೆನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಡಿಸೆಂಬರ್ ವರೆಗೂ ನಮ್ಮ ಮನೇಲಿ ಅಕ್ಕಿ ಡಬ್ದಲ್ಲಿ ರಾಗಿ ಡಬ್ದಲ್ಲಿ ಕಾಸು ಎತ್ಕೊಂಡು ಎತ್ಕೊಂಡು ಅಮ್ಮ ಗೊತ್ತಿಲ್ಲದೆ ಖರ್ಚು ಮಾಡೋದು ಅಭ್ಯಾಸ. ಒಬ್ನು 4 ತಿಂಗಳು ಹುಡುಕಿದಂತೆ 1 ರೂಪಾಯಿ ಸಿಗ್ಲಿಲ್ಲ. ಈಗ ನನ್ನ ಜೋಶಲ್ಲಿ ಮಾತಾಡ್ತೀನಿ, ಅದಕ್ಕೆ ನನಗೆ ಸ್ಟೋನ್ ಸ್ಲೋ ಅಲ್ಲಿ ಮಾತಾಡೋದು ಕಷ್ಟ. ಕೆಲವೊಂದು ಸ್ಪೀಡ್ ಜಾಸ್ತಿ ಪ್ರದೀಪ್ಗೆ ಅಂತ ಈ ಸ್ಪೀಡ್ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ನಾನು ಹೆಂಗ್ ಮರೀಲಿ ಹೇಳಿ. ನನಗೆ ಯಾರೋ ಒಬ್ರು ಕೇಳಿದ್ರು ನಿಂದು ಮಾತು ಜಾಸ್ತಿ ಅಂತ, ನೀನ್ ಕಡಿಮೆ ಮಾತಾಡ್ತೆ ಏನ್ ಕಡದ್ ಕೆಟ್ಟ ಹಾಕಿದ್ ಹೇಳು ಅಂತ ಹೇಳ್ದೆ. ನನ್ನ ಯಾರೋ ಕೇಳಿದ್ರು ನಿಂದು ಮಾತು ಜಾಸ್ತಿ ಅಂದ್ರು, ನೀನ್ ಕಡಿಮೆನೆ ಮಾತಾಡ್ತೀಯ ಅಪ್ಪ ಏನ್ ಕಡದ್ ಕಟ್ಟ ಹಾಕಿದ್ ಹೇಳು. ಅಟ್ಲೀಸ್ಟ್ ನಾನು ಎಂ ಎಲ್ ಎ ಆದ್ರು ಆಗಿರ್ಲಿ. ಒಂದ್ ಇನ್ಸ್ಟಿಟ್ಯೂಷನ್ ಕಟ್ಟಿದೀನಿ, ಮೋರ್ ದನ್ 500 ಜನ ಕೆಲಸ ಕೊಟ್ಟಿದೀನಿ, ಎಂ ಎಲ್ ಎ ಆಗಿದ್ದೀನಿ, ಅಟ್ಲೀಸ್ಟ್ ಟ್ರಾಲ್ ಪೇಜಸ್ ಗೆ ಕ್ರಶ್ ಆಗಿದ್ದೀನಿ. ಯಾರೋ ಕೇಳಿದ್ರು, ಕೆಲವರು ಸೀರಿಯಸ್ ಆಗಿ ಕೇಳಿದ್ರು, ಟ್ರಾಲ್ ಪೇಜಸ್ ಹಂಗೆಲ್ಲ ಟ್ರಾಲ್ ಮಾಡ್ತಾರೆ ನಿಮ್ಗೆ ಬೇಜಾರಾಗಲ್ಲ ಸರ್? ನಮ್ಮೂರು ಗಲ್ಲಿಯಲ್ಲೇ ನಾನು ಇಂಟ್ರಡಕ್ಷನ್ ಗೊತ್ತಿರ್ಲಿಲ್ಲ, ಇವತ್ತು ಪ್ರತಿ ಹಳ್ಳಿಗೂ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ. ವಾಟ್ಸ್ ರಾಂಗ್ ಇನ್ ಇಟ್? ಪಾಪ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಲೀಡರ್ಸ್ ಪಾಪ್ಯುಲರ್ ಆಗಕ್ಕೆ ಫ್ಲೆಕ್ಸ್ ಗಳಾಕಿ, ಪ್ರಿಂಟ್ ಗಳಾಕಿ, ಕಟ್ಟಿ ಫೋಟೋಗಳಾಕಿ, ಡಿಪಿ ಹಾಕಿ, ಸ್ಟೇಟಸ್ ಹಾಕಿದ್ರು ಪಬ್ಲಿಸಿಟಿ ಸಿಗ್ತಾ ಇಲ್ಲ. ಇದೇನ್ ಸರ್ ಒಂದೊಂದು ವಿಡಿಯೋ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತಾ ಇದೆ. ಏನ್ ಗೊತ್ತಾ, ಇಟ್ಸ್ ಆಲ್ ಅಬೌಟ್ ಟೇಕಿಂಗ್ ಅವರ್ ಸೆಲ್ಫ್. ನಾನು ಕನ್ನಡ ಒಂದೇ ಕರೆಕ್ಟ್ ಆಗಿ ಬರೋದು, ಇಂಗ್ಲಿಷ್ ಎಲ್ಲ ಬರಲ್ಲ. ನಾನು ನಂಬಿದ್ದೀನಿ ಇಂಗ್ಲಿಷ್ ಇರೋದ್ರೆ ತಪ್ಪು ತಪ್ಪು ಮಾತಾಡಕ್ಕೆ ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ ಸಾಕು ಅಂತ. ನೀವು ಯೋಚನೆ ಮಾಡೋ ರೀತಿ ನಿಮ್ ಲೈಫ್ ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಈಗ ಜಸ್ಟ್ ಪಾಸ್ ನಾನಾಗ್ಲೇ ಅದೊಂದು ಹೇಳ್ತಾ ಇದ್ದೆ. ಅಮ್ಮ ನೋವು ಕೇಳದಂತೆ, ಅಮ್ಮ 4 ತಿಂಗಳಿಂದ ದುಡ್ಡು ಹುಡುಕ್ತಾ ಇದ್ದೀನಿ, ಯಾವ ಡಬ್ಬದಲ್ಲೂ 1 ರೂಪಾಯಿ ಸಿಗ್ಲಿಲ್ಲ. ಮನೆಯಲ್ಲಿ ನೀನ್ ಎಲ್ಲಿ ಬಚ್ಚಿಡ್ತಿ ಅಂದ್ರೆ, ಮನೆಯಲ್ಲಿ ನೀನ್ ಕರೆಕ್ಟ್ ಆಗಿ ನೋಡಿದ್ರೆ ವಸ್ತು ಅಂದ್ರೆ ಅದು ಟೆಕ್ಸ್ಟ್ ಬುಕ್ಸ್ ಮಗ, ಅಲ್ಲಿ ಬಿದ್ದಿದ್ದೆ. ಅಪ್ಪಿ ತಪ್ಪಿ ನಿಮ್ ಅಮ್ಮ ಒಂದು 500-1,000 ರೂಪಾಯಿ ಮ್ಯಾಥ್ಸ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ರೆ ಸೇಫ್. ಅದು ಐಟಿ ಅವರು ರೈಡ್ ಮಾಡಲ್ಲ, ಅವ್ರು ಕೂಡ ಆ ಸಬ್ಜೆಕ್ಟ್ ಸ್ಟಫ್. ಸೇಫ್ ಈಗಲೇ ಐಟಿ ಅವ್ರ ತಪ್ಪ ತಿಳಿಬೇಡಿ ಸರ್. ಮತ್ತೆ ನಮ್ಮ ಟ್ರಾಲ್ ಪೇಜಸ್ ಅವರು ಏನೇನಾಗ್ತಾರ, ನಾಳೆ ನಾನೇ ಹೋಗಿ ನೋಡ್ಕೊಂತೀನಿ ಏನೇನು ಬಂದಿರುತ್ತೆ ಅಂತ. ಬಟ್ ಜಸ್ಟ್ ಪಾಸ್ ಹುಡುಗರು, ಮತ್ತೆ ಈ ಕಾಲೇಜ್ವರೆಗೂ ಪಿ ಯು ಸಿವರೆಗೂ ಮೈಂಡ್ ಸೆಟ್ ಒಂಥರ ಇರುತ್ತೆ, ಒಂದ್ 5-6 ಅಸಂಪ್ಷನ್ಸ್ ಇರುತ್ತೆ ನಮ್ ಜಸ್ಟ್ ಪಾಸ್ ಹುಡುಗರದು. ನಾನು ಜಸ್ಟ್ ಪಾಸ್, ನಾನ್ ಮನಸ್ಸು ಮಾಡಿದ್ರೆ ದುಡ್ಡು ಎಷ್ಟು ಬೇಕಾದ್ರೂ ಸಂಪಾದಿಸ್ತೀನಿ, ದೇವ್ರ ಹಣೆಗೂ ಆಗಲ್ಲ. ಇನ್ನೊಂದು ಏಜ್ ಬಂದಾಗ ನಾನ್ ಮನ್ಸು ಮಾಡಿದ್ರೆ ಹುಡುಗರು ಹೇಳೋದು, ಎಂತ ಹುಡುಗಿ ಬೇಕಾದ್ರೂ ಕ್ಯೂ ಅಲ್ಲಿ ನಿಂತ್ಕೊಂಡು ಮದುವೆ ಆಗ್ತಾಳೆ. ನೀನು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಹುಡುಗಿನ್ ಕೊಡಲ್ಲ, ಮದುವೆ ವಯಸ್ಸಿಗೆ ಬಾ. ನಿನ್ನ ಆಧಾರ್ ಕಾರ್ಡ್ ಕೊಡು, ಯಾರು ಮದುವೆನೆ ಆಗಲ್ಲ ನಿನ್ನ. ನಾನು ಹೇಳೋದು, ಈ ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ ಆಧಾರ್ ಕಾರ್ಡ್ ಕೊಟ್ಟ ಮೇಲೂ ಆ ಹುಡುಗಿ ಒಪ್ಕೊಂಡ್ರೆ ನಿನ್ ಗ್ರೇಟ್. ಆಧಾರ್ ಕಾರ್ಡ್ ನೋಡಿ, ಯಾವ ಹುಡುಗಿ ಯಾವ ಹುಡುಗನ ಒಪ್ಪಲ್ಲ. ಆಧಾರ್ ಕಾರ್ಡ್ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ, ಅಪ್ಡೇಟ್ ಆಗಿದ್ರೆ ನನಗೆ ಗೊತ್ತಿಲ್ಲ. ಅದು ಈ ಅಸಂಪ್ಷನ್ಸ್ ಇಂದ ಆಚೆ ಬಂದು ಬೆಂಗಳೂರಿಗೆ ಬರ್ತೀವಿ. ಸರ್ ನಿಮ್ ಗೆದ್ದಂಗೆ ಹೇಳ್ತೀರಾ, ನಿಮ್ ಟೀಮು ಧೈರ್ಯವಾಗಿರಿ. ಬೆಂಗಳೂರಿಗೆ ನನ್ನ ಯಾರೋ ಕೇಳಿದ್ರು, ಬೆಂಗಳೂರಿಗೆ ನಾವು ಸೋಲಾಗ್ ಬಂದವರು, ನಮಗ್ ಗೆಲುವೇನಿದ್ರು ಕಾಂಪ್ಲಿಮೆಂಟ್ರಿ. ಸೋತ್ವಾ ನಮಗ ಅದೇ ಫುಟ್ಬಾಲ್ ಅಲ್ಲಿ ಚಿತ್ರಾನ್ನ ಇಡ್ಲಿ ಸಾಂಬಾರ್ ತಿಂದು ಜೀವನ ನಡೆಸೋದು ನಮಗ್ ಗೊತ್ತಿದೆ, ಸಾಕು ಅಷ್ಟೇ. ನಾನು ಮೊನ್ನೆ BMW X7 ತಗೊಂಡೆ, ಒಂದು ಮೆಸೇಜ್ ಮಾಡಿದೆ, ಐ ಆಮ್ ಏಬಲ್ ಟು ಗೆಟ್ ಮೈ BMW X7 ಬಿಕಾಸ್ ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಯಾಕೆಂದ್ರೆ ಒಂದೊಂದು ಹಂತದವರೆಗೂ, ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫ್ ಅಲ್ಲಿ ಗೆಲ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ನಾಳೆ ಅಕಾಡೆಮಿಕ್ ಅಲ್ಲಿ ಪ್ರೂವ್ ಮಾಡ್ಲಿಲ್ವಾ, 10th PUC ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಮಾಡಕ್ ಆಗ್ಲಿಲ್ವಾ? ಲೈಫ್ ಅಲ್ಲಿ ಬಂದಾಗ ಒಂದು 5-6 ವರ್ಷ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಾಳೆ ನೀನ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲ ನಿನ್ ಲೈಫ್ ಅಲ್ಲಿ ಇಷ್ಟಪಟ್ಟಿರೋ ಹುಡುಗಿ ಇವ್ನ ಮಿಸ್ ಆದೆ ಅಂತ ಅನ್ಕೊಳ್ದೆ ಇದ್ರು ಪರವಾಗಿಲ್ಲ, ಇವ್ನ್ ಕಟ್ಕೊಂಡಿದ್ರೆ ಹಾಳಾಗ್ತಿದ್ದ ಮಾತ್ರ ಅನ್ಕೋಬಾರದು, ಹಂಗ್ ಬದುಕ್ಬಿಟ್ರು ಸಾಕು ಲೈಫ್ ಸೇರಿ. ಒಂದ್ 5-6 ವರ್ಷ ಫೋಕಸ್ ಬೇಕು, ಆದ್ರೆ ಆಗಲ್ವೇ? ಐ ಲವ್ ಯು ಅಂತಾರೆ, ಐ ಲವ್ ಯು ಲೈಫ್ ಫಸ್ಟ್ ಯು ಲಾಸ್ಟ್ ಅಂತ ಗೊತ್ತಿಲ್ವೇ? ಮೀಟ್ ಓನ್ಲಿ ಮೀ ಫಸ್ಟ್ ಟೂ ಲಾಸ್ಟ್. ನಾವ್ ಇನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ ಲೈಫ್ ಅಲ್ಲಿ ಇದ್ರೆ ನಾವ್ ಚೆನ್ನಾಗಿರ್ತೀವಿ ಅಂತ, ಅವ್ರು ಚೆನ್ನಾಗಿರ್ಲಿ ಅಂತಲ್ಲ. ಒಬ್ಬ ಹುಡುಗಿನ ಒಬ್ಬ ಹುಡುಗ ಅವ್ಳು ಚೆನ್ನಾಗಿರ್ಲಿ ಅಂತಾನೆ ಪ್ರೀತಿಸಿದ್ರೆ ಅವ್ರ ಮನೇಲಿ ಒಳ್ಳೆ ಹುಡುಗ ನೋಡಿದಾಗ ಆಲ್ ದಿ ಬೆಸ್ಟ್ ಚಿನ್ನ ಅಂತ ಕಳಿಸ್ಬಿಡ್ಬೇಕು. ಕಳಿಸ್ತಾರೇನು? ಎಲ್ಲ ಸ್ವಾರ್ಥನೆ. ನಾನು ಯಾಕಿದ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದ್ 5-6 ವರ್ಷ ಎಲ್ಲ ಆವರೇಜ್ ಹುಡುಗರು ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀನಿ, ಒಂದ್ 4-5 ವರ್ಷ ಸಾಧ್ಯ ಆದ್ರೆ
ನೀನ್ ಇಷ್ಟಪಟ್ಟ ಹುಡುಗಿಗೆ ಹೇಳು, ಲೈಫಲ್ಲಿ ನಾನು ಪ್ರೂವ್ ಮಾಡ್ತೀನಿ, ನನ್ನ ಜೀವನದಲ್ಲಿ ಗೆಲ್ತೀನಿ ಅಂತ. ಇಲ್ಲ, ನಾನು ಇಷ್ಟಪಡೋ ಹುಡುಗಿನ ಅಷ್ಟು ದಿನ ನನ್ನ ಕೈಲಿ ಬಿಟ್ಟಿರಕ್ಕ ಆಗಲ್ಲ, ಆಗ್ತರ ಜಿಂದಗಿ ಹೇ ಧಡ್ಕನ್ ಹೇ ಅಂತೆಲ್ಲ ಈ ಡೈಲಾಗ್ಸ್ ಹೇಳಿದ್ರೆ ಬಹಳ ಕಷ್ಟ. ಆವರೇಜ್ ಹುಡುಗರಿಗೆ ಹೇಳ್ತಾ ಇದ್ದೀನಿ, ಒಂದ್ 4-5 ವರ್ಷ ಸ್ಯಾಕ್ರಿಫೈಸ್ ಮಾಡಿ, ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ದುಡ್ಡು ಎತ್ತಿಡಿ. ಏನ್ ಗೊತ್ತಲ್ಲ, ನಮ್ಮ ಸಮಾಜದಲ್ಲಿ ರೈಟ್ ಆಗಿ ಮೋಟಿವೇಟ್ ಮಾಡೋರಿಲ್ಲ, ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ಕೊಂತಾರೆ. ಒಳ್ಳೆಯವರು ದುಡ್ಡು ಮಾಡ್ಲಿಲ್ಲ ಅಂದ್ರೆ ಆ ದುಡ್ಡನ್ನ ಕೆಟ್ಟವ್ರು ಮಾಡಿ ಕೆಟ್ಟದಕ್ಕೆ ಬಳಸ್ತಾರೆ. ಒಳ್ಳೆ ಒಂದು ದುಡ್ಡು ಮಾಡದೇ ಇರೋದು ಈ ಸಮಾಜಕ್ಕೆ ಒಳ್ಳೇದಲ್ಲ. ನೀವು ಮಾತ್ರ ಬೇರೆ ಸಾಂಗ್ ರಿಲೀಸ್ ಮಾಡಿದ್ದಾರೆ, ನೀವು ಇಷ್ಟಪಟ್ಟಂಗೆ ಕಂಟಿನ್ಯೂ ಮಾಡಿ. ಇನ್ನೊಂದು ಸಾಧು ಸರ್ ತುಂಬಾ ಮೋಟಿವೇಶನಲ್ ಆಗಿ ಒಂದು ಸಾಂಗ್ ಇದೆ, ಅದು ನೆಕ್ಸ್ಟ್ ರಿಲೀಸ್ ಮಾಡ್ತೀವಿ. ಇನ್ನೊಂದು ಶರಣ್ ಸರ್ ಹಾಡಿರೋದು, ಅದು ತುಂಬಾ ಅದ್ಭುತ ಆಗಿ ಬಂದಿದೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಒಂದು ಸಿನಿಮಾ ಚೆನ್ನಾಗಿದ್ರೆ ನಾವು ಚೆನ್ನಾಗಿ ಕೆಲಸ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ಇದಕ್ಕೇನೇನು ನಮ್ಮ ಪ್ರೊಡ್ಯೂಸರು ಡೈರೆಕ್ಟರ್ಗೆ ಅವ್ರು ತುಂಬಾ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಈ ಸಿನಿಮಾನ ಎಲ್ಲರೂ ಗೆಲ್ಸ್ಬೇಕು, ಪ್ರತಿಯೊಬ್ಬ ಕನ್ನಡಿಗ ಈ ಸಿನಿಮಾನ ನೋಡ್ಬೇಕು, ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ ಎಲ್ಲರೂ ನೋಡ್ಬೇಕು ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು ಸೋ ಮಚ್. ಅಂಡ್ ವಿಶ್ವೇಶ್ವರ ಸರ್ ಬಟ್ ಅಂಡ್ ಪ್ರದೀಪ್ ಈಶ್ವರ್ ಸರ್ ಬಂದಿರೋದು ತುಂಬಾ ತಂಡಕ್ಕೆ, ಜಸ್ಪಾಸ್ ತಂಡಕ್ಕೆ ಈ ಒಂದು ಇನ್ಸ್ಪಿರೇಷನ್ ಅಂಡ್ ಮೋಟಿವೇಶನ್ ಐ ಥಿಂಕ್ ಮಚ್ ನೀಡೆಡ್ ಆಗಿತ್ತು ಅಲ್ವಾ. ಸೊ ಫಸ್ಟ್ ಆಫ್ ಆಲ್ ಸರ್ ಕೆ ಎಂ ರಘು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ನಮ್ಮ ಕೂಲ್ ಪ್ರೊಡ್ಯೂಸರ್ ಶಶಿ ಸರ್ ನಮ್ನೆಲ್ರೂ ಅವ್ರ ಮನೆ ಮಕ್ಳು ತರ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ಅಸೋಸಿಯೇಟ್ ಎಲ್ಲ ಮಹೇಶ್ ಅಣ್ಣ ಆಗಿರ್ಲಿ, ಅರ್ಜುನ್ ಅಣ್ಣ ಆಗಿರ್ಲಿ, ಚೇತುಬ್ರು ಆಗಿರ್ಲಿ, ಥ್ರೂ ಔಟ್ ದ ಮೂವಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸುಜಯ್ ಸರ್ ನೀವು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ವಿ ನಾವು ಸಾಂಗ್ ಅಲ್ಲಿ. ಸೊ ಕ್ರೆಡಿಟ್ ಗೋಸ್ ಟು ಹಿಮ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ಬಾಯ್ಸ್ ಸಾಂಗ್ ನೋಡಿದೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ. ಅಂಡ್ ನಿಖಿಲ್, ಅಭಿ ಅಂಡ್ ವಿಶ್ವಾಸ್ ಪ್ರತಿಯೊಬ್ಬರೂ ಅಷ್ಟೇ, ಗಗನ್ ಕೇಳಂಗೆ ಇಲ್ಲ ಡಾನ್ಸ್ ಅಲ್ಲಿ. ಸೊ ಪ್ರತಿಯೊಬ್ಬರೂ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಸ್ಪೆಷಲ್ ಥ್ಯಾಂಕ್ಸ್ ಟು ಚಂದು ಅಂಡ್ ಅರ್ಪಿತಾ, ಥ್ರೂ ಆಟ್ ದ ಮೂವಿ ಸಪೋರ್ಟಿವ್ ಆಗಿರೋದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟು ಪೇಷಂಟ್ ಆಗಿ ಅಂಡ್ ಇಷ್ಟು ಸಪೋರ್ಟಿವ್ ಆಗಿರೋದಕ್ಕೆ. ಮಹೇಶ್ ಸರ್, ಅರ್ಜುನ್ ಸರ್, ಮತ್ತೆ ಚೇತನ್ ಗುರು ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಸಿನಿಮಾ ಥಿಯೇಟರ್ ಅಲ್ಲೇ ಬಂದು ನೋಡಿ ಅಂತ ನಾನು ಎಲ್ಲರ ಪರವಾಗೂ ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿಲ್ ಅಂತ, ಮೂಲತಃ ಬಿ ಆರ್ ಪಿ ಶಂಕರಘಟ್ಟನವರು. ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಅಂಡ್ ನಮ್ಮ ಡೈರೆಕ್ಟರ್ ಸರ್ ಯಾವಾಗ್ಲೂ ನಮಗೆ ಆನ್ ಸ್ಕ್ರೀನ್ ಆಗಿರ್ಬೋದು ಆಫ್ ಸ್ಕ್ರೀನ್ ಆಗಿರ್ಬೋದು ತುಂಬಾ ಟಿಪ್ಸ್ ಕೊಡ್ತಾ ಇದ್ರು. ಆಕ್ಚುಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಆಕ್ಚುಲಿ ನೋಡಿ, ಬೈತಾ ಹೇಳಿದ್ರೆ ಬದುಕಕ್ಕೆ ಹೇಳ್ತಾರೆ, ಎಷ್ಟೋ ಜನ ನೈಸ್ ಮಾಡಿ ಹೇಳ್ತಾರೆ. ಬಟ್ ನಮ್ ಡೈರೆಕ್ಟರ್ ಸರ್ ಬೈತಾ ಹೇಳಿದ್ರೆ ನಾವು ಒಳ್ಳೇದಕ್ಕೆ ಹೇಳೋದು, ಯಾರು ಒಳ್ಳೇದಕ್ಕೂ ನಾವು ತುಂಬಾ ಚೆನ್ನಾಗಿ ಬಂದಿದೆ. ಓವರ್ ಆಲ್ ನೋಡ್ಬಿಟ್ಟು ಅಂಡ್ ನಮ್ಮ ಅಣ್ಣದಾದ್ರು ನಮ್ಗೆ ಚೆನ್ನಾಗಿ ಹೊಟ್ಟೆ ಹೀಟ್ ಹಾಕಿದ್ದಾರೆ, ತುಂಬಾ ಖುಷಿ ಆಗುತ್ತೆ ಸರ್. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಮಾರ್ಕೆಟಿಂಗ್ ಪ್ರಮೋಷನ್ ಓಡಾಡ್ತಾ ಇರ್ತೀವಿ, ಓಡಾಡ್ತಾ ಇರ್ಬೇಕಾದ್ರು ಕೂಡ ನಾವು ಕೇಳಿ ಕೇಳಿ ಕೊಡಿಸಿದ್ದಾರೆ. ನಮ್ಮ ಫ್ರೆಂಡ್ಸ್ ಕೂಡ ಮಾಡಿದ್ದಾರೆ ಚೆನ್ನಾಗಿ ಆಕ್ಟಿಂಗ್ ನನಗೆ, ಒಬ್ಬೊಬ್ಬರಿಂದ ಒಂದೊಂದು ಟಿಪ್ಸ್ ನನಗೆ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಅಂಡ್ ನಮ್ಮ ಡಿಒಪಿ ಸುಜಯ್ ಸರ್ ಅವರು ಸರ್ ಇಲ್ಲಿ ಸರ್ ಚೆನ್ನಾಗಿ ಮಾಡಿದ್ದೀರಾ ಸರ್, ತುಂಬಾ ಖುಷಿ ಆಗುತ್ತೆ ಸರ್. ಅಂದ್ರೆ ಚೆನ್ನಾಗಿ ತೋರಿಸಿದ್ದಾರೆ, ನಮ್ಮ ಮುಖಗಳನ್ನ ಚೆನ್ನಾಗಿ ತೋರಿಸಿದ್ದಾರೆ, ನಮ್ಮ ಮುಖಗಳ ಚೆನ್ನಾಗಿ ತೋರಿಸಿದ್ದಾರೆ ಸ್ಕ್ರೀನ್ ಅಲ್ಲಿ ನೋಡ್ತಾ ನಾವ ಅಂತ ಅನ್ಸುತ್ತೆ ಈಗ. ಸೊ ಅದಕ್ಕೆ ನಾನು ಒಂದ್ಸಲ ಹಿಂಗಡೆ ಕುತ್ಕೊಂಡು ಮೊಬೈಲ್ ಅನ್ ಮಾಡ್ಕೊಂಡು ನೋಡಿದೆ ನಾನು ಅಂತ. ಪರವಾಗಿಲ್ಲ, ನಾನೇ ಎಲ್ಲರೂ ಚೆನ್ನಾಗಿ ಬಂದಿದೆ, ಸಾಕು ಒಂದ್ ನಿಮಿಷ ಆಗಿದೆ ಅಂತ ಅನ್ಕೋತೀನಿ. ಜಾಸ್ತಿ ಅಂದ್ರೆ ದಯವಿಟ್ಟು ಕ್ಷಮಿಸಿ ಅಂತ. ನಾನು ಒಬ್ಬ ಡಾನ್ಸರು, ಸೀಕಾಡದಲ್ಲಿ ಒಬ್ಬ ಡಾನ್ಸರ್ ಆಗಿ ಮಾಡ್ತಿದ್ದೆ. ರಘು ಸರ್ ನನ್ನ ನೋಡಿ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಈ ಮೂವಿಲಿ ಚಾನ್ಸ್ ಕೊಟ್ಟಂತ ಶಶಿ ಸರ್ ನಿಮ್ಗೆ ಥ್ಯಾಂಕ್ಸ್ ಸರ್. ದೊಡ್ಡ ದೊಡ್ಡ ಆಕ್ಟರ್ ಆಕ್ಟರ್ಸ್ ಜೊತೆ ಮಾಡಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕೊಡ್ತೀನಿ, ಇದ್ರ ಬಗ್ಗೆ ನಮ್ಗೆ ಜಾಸ್ತಿ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮೂವಿಲಿ ಸುಪರ್ಣ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದೀನಿ. ಅಂಡ್ ಫಸ್ಟ್ ಆಫ್ ಆಲ್ ನನ್ಗೆ ಈ ಮೂವಿಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ನಮ್ ಡೈರೆಕ್ಟರ್ ಸರ್ ರಘು ಸರ್ಗೆ ನಾನ್ ಯಾವಾಗ್ಲೂ
ಋಣಿಯಾಗಿರ್ತೀನಿ. ಅಂಡ್ ಶಶಿ ಸರ್ ಎನಿ ಟೈಮ್ ಶಶಿ ಸರ್ ಏನೇ ಆದ್ರೂ ಸಪೋರ್ಟಿವ್ ಆಗಿದ್ದಾರೆ. ಅಂಡ್ ಹೋಲ್ ಟೀಮ್ ನಮ್ಮ ರಘು ಸರ್ ಆಗಿರ್ಬೋದು ಇಡೀ ಸೆಟ್ ಅಲ್ಲಿ ತುಂಬಾ ಸಪೋರ್ಟಿವ್ ಆಗಿ ಎಲ್ಲಿ ಏನೇ ತಪ್ಪು ಮಾಡಿದ್ರು ಬಂದಿ ನಿಧಾನ ಕೇಳ್ಕೊಟ್ಟು ತುಂಬಾ ಸಪೋರ್ಟಿವ್ ಆಗಿ ಮಾಡಿಸಿದ್ದಾರೆ. ಅಂಡ್ ಹೋಲ್ ಟೀಮ್ ಅಸೋಸಿಯೇಟ್ ಡೈರೆಕ್ಟರ್ ಸರ್ ಮಹೇಶ್ ಅಣ್ಣ ಆಗಿರ್ಬೋದು ಅಂಡ್ ಚೇತು ಬ್ರೋ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದು ನನ್ನ ಹೋಲ್ ಟೀಮ್ ತುಂಬಾ ಸಪೋರ್ಟಿವ್ ಆಗಿದ್ದು ಮೂವಿ ಯಶಸ್ವಿಯಾಗಿ ಮುಗಿಸ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ಥಿಯೇಟರ್ ಮೂವಿ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅರ್ಪಿತಾ. ಸೊ ಇದು ನನ್ನ ಫಸ್ಟ್ ಮೂವಿ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್, ರಘು ಸರ್ ಒಂದ್ ಚಾನ್ಸ್ ಕೊಟ್ಟಿದ್ದಕ್ಕೆ. ಮತ್ತೆ ಪ್ರೊಡ್ಯೂಸರ್ ಸರ್ ನಿಮ್ ಸಪೋರ್ಟ್ ತುಂಬಾನೇ ಇತ್ತು. ನಿಮ್ ನಮ್ನ ಎಷ್ಟು ಕಂಫರ್ಟ್ ಫೀಲ್ ಮಾಡಿಸಿದೀರಾ, ನಮ್ಗೆ ಲೈಕ್ ಮನೆ ಮಿಸ್ ಮಾಡ್ಕೊಂಡಿದೀವಿ ಅಂತಾನೆ ಅನ್ಸಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾವು ಎಲ್ಲ ಫ್ರೆಶರ್ ನಾವು ಸಿನಿಮಾ ಮಾಡಿರ್ಲಿಲ್ಲ ತುಂಬಾ ಜನ. ಸೊ ಕ್ಯಾಮ್ರಾಮನ್ ಸರ್ ಮತ್ತೆ ಡೈರೆಕ್ಟರ್ ಸರ್ ಲೈಟ್ ಲೈಕ್ ಕ್ಯಾಮ್ರಾ ಹೆಂಗ್ ಫೇಸ್ ಮಾಡೋದೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಊಟ ಇದೆ, ಮಾಧ್ಯಮ ಮಿತ್ರರು ಊಟ ಮಾಡಿ ಹೊಟ್ಟೆ ತುಂಬಾ ತಿಂಡಿ ಇದೆ, ದಯವಿಟ್ಟು ನೀವು ಊಟ ತುಂಬಾ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ಬೇಕಂತ ವಿನಂತಿ. ಥ್ಯಾಂಕ್ ಯು, ಇಷ್ಟೊತ್ತು ಗಂಟ ನಮಗೋಸ್ಕರ ಮಾಡಿದ್ರ ಅಲ್ಲಿ ಊಟ.